ದೇವೇಗೌಡ ಮತ್ತು ಅವರ ಮಕ್ಕಳು ಏನು ಕಡಿಮೆ ಅಂತ ತಿಳ್ಕೋಬೇಡಿ. ಇನ್ನು ಆತ್ಮಹತ್ಯೆ ಮಾಡಿಕೊಂಡಿಲ್ಲ ದೇವೇಗೌಡ ಅಂತ ಏಕವಚನದಲ್ಲಿ ಸಂಬೋಧನೆ ಮಾಡಿದ್ದಾರೆ ಮಾಜಿ ಸಂಸದ ಶಿವರಾಮೇಗೌಡ. ಕೇಳೋಣ, ಕೇಳು, ಇಲ್ಲಿ ಒಂದು ನಿಮಿಷ ಕೇಳು. ಮಾಜಿ ಪ್ರಧಾನಿ ಬಗ್ಗೆ ಹಗುರವಾಗಿ ಮಾತನ್ನ ಆಡಿದ್ದಾರೆ ಮಾಜಿ ಸಂಸದ ಎಲ್ ಆರ್ ಶಿವರಾಮೇಗೌಡ. ದೇವೇಗೌಡ ಮತ್ತೆ ಅವರ ಮಕ್ಕಳು ಏನ್ ಕಡಿಮೆ ಅಂತ ತಿಳ್ಕೋಬೇಡ. ಇನ್ನು ಆತ್ಮಹತ್ಯೆನ ಮಾಡಿಕೊಂಡಿಲ್ಲ ದೇವೇಗೌಡ ಅಂತ ಶಿವರಾಮೇಗೌಡರು ಹೇಳಿಕೆನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ, ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ ಬರ್ಬೇಕು ಅಂತ ಆಸೆ ಇದೆ, ಇವ್ನು ಮುಂದಕ್ ಬಂದ್ಬಿಟ್ಟಲ್ಲ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದೇವೇಗೌಡ, ದೇವೇಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೋಡ, ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿದ್ವಲ್ಲ ದೇವೇಗೌಡ. ಕೇಳೋಣ, ಕೇಳೋಣ, ಇಲ್ಲಿ ಒಂದ್ ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ, ನನಗೆ ಬಿಡ್ಡಿಕ್ಕೆ ಮಾತಾಡಿದ್ರೆ ಬೆಳಿಗ್ಗೆ ನೀವು ಏನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೆ ಕೆಡಿಸ್ಕೋಬೇಡಿ. ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ, ಅರ್ಥವಾಯ್ತಾ? ಸರಿ 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 ಅಣ್ಣ. ಏನ್ ಈಗ ನೀನೇನ್ ಪೆನ್ ಡ್ರೈವ್ ಅನ್ನೋ ನಾಕ್ ಮಾಡಿದ ಆಸ್ತಿ ಹಂಚಿಲ್ಲ, ಹಂಚಿದ್ರೆ ತಪ್ಪೇನಿದೆ ಹೇಳಿ, ಹೊಡಿದ್ರು ನಾವು ಪನಿಶ್ಮೆಂಟ್ ಕಾನೂನು ಪ್ರಕಾರ ಪನಿಶ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ, ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡಿದ್ರಿ? ಅಮಿತ್ ಶಾ ಚೆನ್ನೈ ಹೇಳಲ್ಲ, ಹೆಣ್ಮಕ್ಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ, ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ. ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ ಬರ್ಬೇಕು ಅಂತ ಆಸೆ ಇದೆ, ಇವ್ನ್ ಮುಂದಕ್ ಬಂದ್ಬಿಟ್ಟಲ್ಲ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದೇವೇಗೌಡ, ದೇವೇಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೋಡ, ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿದ್ವಲ್ಲ ದೇವೇಗೌಡ. ಕೇಳೋಣ, ಕೇಳೋಣ, ಇಲ್ಲಿ ಒಂದ್ ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ ನನಗೆ ಬಿಡ್ಡಿಕ್ಕೆ ಮಾತಾಡಿದ್ರೆ ಬೆಳಿಗ್ಗೆ, ನೀವೇನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೇ ಕೆಡಿಸ್ಕೋಬೇಡಿ. ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ, ಅರ್ಥವಾಯ್ತಾ? ಸರಿ ಸರಿ ಸರಿ. ಏನ್ ಈಗ ನೀನೇನ್ ಪೆನ್ ಡ್ರೈವ್ ಅನ್ನೋ ನಾಕ್ ಮಾಡಿದ ಆಸ್ತಿ ಹಂಚಿಲ್ಲ, ಹಂಚಿದ್ರೆ ತಪ್ಪೇನಿದೆ ಹೇಳಿ, ಹೊಡಿದ್ರು ನಾವು. ಅಲ್ಲ, ರಾಂಗ್ ರೈತ ಅನ್ಕಂತಾರೆ ಅಣ್ಣ. ಅಣ್ಣ, ಇದು ಪನಿಶ್ಮೆಂಟ್ ಕಾನೂನು ಪ್ರಕಾರ ಪನಿಶ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ, ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡಿದ್ರಿ? ಅಮಿತ್ ಶಾ ಚೆನ್ನೈ ಹೇಳಲ್ಲ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾರೆ. ನ್ಯೂಸ್ ರೂಮ್ ನಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ ವಿಷ್ಣು. ನೋಡಿ, ನೇರವಾಗಿ ಎಲ್ಲಾರ್ ಶಿವರಾಮೇಗೌಡ ದೇವರಾಜೇಗೌಡರ ನಡುವೆ ಆಗಿರೋ ಅಂತ ಸಂಭಾಷಣೆ ಇದು. ಎಲ್ಲಾರ್ ಶಿವರಾಮೇಗೌಡರು ಮೂರು ಪ್ರಮುಖ ವಿಚಾರಗಳನ್ನ ಉಲ್ಲೇಖ ಮಾಡ್ತಾರೆ. ಒಂದು ದೇವೇಗೌಡರ ಆತ್ಮಹತ್ಯೆ ವಿಚಾರ, ಇನ್ನೊಂದು ರಾಜ್ಯ ಸರ್ಕಾರನೇ ದೇವೇಗೌಡರ ಕುಟುಂಬವನ್ನ ಬಲಿ ಹಾಕಬೇಕು ಅನ್ನೋದು, ಇನ್ನೊಂದು ಕುಮಾರಸ್ವಾಮಿ ಅವರ ವಿಚಾರ, ತನ್ನ ಮಗನನ್ನ ಮುಂದೆ ತರಲಿಕ್ಕೆ ನೇರವಾಗಿ ಅವರೇ ಪೆನ್ ಡ್ರೈವ್ನ ಬಿಟ್ಟಿದ್ದಾರೆ ಅಂತ ಹೇಳಿಕೆ ಕೊಡ್ರಿ, ನಿಮ್ಗೇನಾಗುತ್ತೆ? ರಾಜ್ಯ ಸರ್ಕಾರ ನಿಮ್ ಬೆನ್ನಿಗೆ ನಿಂತ್ಕೊಳ್ಳುತ್ತೆ ಅಂತ. ಈ ಆಡಿಯೋ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನು ನೀಡೋದಾದ್ರೆ ವಿಷ್ಣು, ನೇರವಾಗಿ ಇದು ದೇವರಾಜೇಗೌಡ ಮತ್ತೆ ಶಿವರಾಮೇಗೌಡರ ನಡುವೆ ನಡೆದಿರೋ ಅಂತ ಮಾತುಕತೆಯ ಎಕ್ಸ್ಕ್ಲೂಸಿವ್ ಆಡಿಯೋ ಸಂಭಾಷಣೆ. ಪೆನ್ ಡ್ರೈವ್ ಕೇಸ್ನಲ್ಲಿ ಅತಿ ದೊಡ್ಡ ಆಡಿಯೋ ಈಗ ಸ್ಫೋಟವಾಗಿದೆ. ಎಲ್ಲರೂ ಶಿವರಾಮೇಗೌಡ ಮಾಜಿ ಸಂಸದ, ದೇವರಾಜೇಗೌಡ ವಕೀಲರು, ಇವರಿಬ್ಬರ ಮಧ್ಯೆ ಆಗಿರುವಂಥ ಮಾತುಕತೆ. ನೀವು ಕುಮಾರಸ್ವಾಮಿ, ದೇವೇಗೌಡರು ಮತ್ತು ದೇವೇಗೌಡರ ಮಕ್ಕಳನ್ನ ಕಡಿಮೆ ಅಂತ ಏನು ಅನ್ಕೋಬೇಡಿ. ಇಷ್ಟೆಲ್ಲ ಆದರೂ ದೇವೇಗೌಡರು ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿಲ್ವಲ್ಲ ಅನ್ನೋ ಒಂದು ಮಾತನ್ನು ಎಲ್ಲರೂ ಶಿವರಾಮೇಗೌಡರು ಹೇಳ್ತಾರೆ. ಜೊತೆಗೆ ಈ ಪೆನ್ ಡ್ರೈವ್ ವೈರಲ್ ಆಗಿದ್ದು ಹೇಗೆ ಅಂದರೆ, ದೇವರಾಜೇಗೌಡರ ಹತ್ರ ಹೇಳ್ತಾರೆ, ನೀವು ನೇರವಾಗಿ ಕುಮಾರಸ್ವಾಮಿ ಅಂತಲೇ ಹೇಳಿ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾರೆ. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ ವಿಷ್ಣು. ಮೂರು ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಎಲ್ಲರ ಶಿವರಾಮೇಗೌಡರು. ಅತ್ಯಂತ ಸ್ಫೋಟಕವಾಗಿರೋ ಅಂಥ ಆಡಿಯೋ ಇದು. ಈ ಆಡಿಯೋದಲ್ಲಿ ಉಲ್ಲೇಖ ಆಗಿರೋ ಅಂಥ ಮಾಹಿತಿಯ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆ ನೀಡೋದಾದರೆ ವಿಷ್ಣು,
ಖಂಡಿತ ಮಧುಸೂದನ್, ಇದರಲ್ಲಿ ಮೊದಲನೇ ಅಂಶ ಏನಂತಂದ್ರೆ ಇವತ್ತು ಎಲ್ಲರೂ ಶಿವರಾಮೇಗೌಡರು ಸ್ಟೇಟ್ಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ರು, ನಾನು ಈ ಪ್ರಕರಣದಲ್ಲಿ ನಂದು ಗೆಸ್ಟ್ ಅಪಿಯರೆನ್ಸ್ ಅಂದ್ರೆ ನಾನು ಕೇವಲ ಅತಿಥಿ ತರ ಮಾತ್ರ ಈ ಪ್ರಕರಣದಲ್ಲಿ ಅಂತ ಹೇಳಿದ್ರು. ಆದ್ರೆ ಈಗ ಡೇ ಬೈ ಡೇ ವೈರಲ್ ಆಗ್ತಿರುವಂತಹ ಆಡಿಯೋಗಳು ನೋಡ್ತಾ ಹೋದಂತ ಸಂದರ್ಭದಲ್ಲಿ ಇಡೀ ಪ್ರಕರಣದಲ್ಲಿ ಮೇನ್ ರೋಲ್ನ ಶಿವರಾಮೇಗೌಡರು ಏನಾದರೂ ಪ್ಲೇ ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಈ ಪ್ರಕರಣದಲ್ಲಿ ಮೂಡ್ತಿರುವಂಥದ್ದು. ಯಾಕಂತಂದ್ರೆ ಇವತ್ತು ವೈರಲ್ ಆಗಿರುವಂತಹ ಆಡಿಯೋ ಬಗ್ಗೆ ನೋಡ್ತಾ ಹೋದಂತ ವೇಳೆ ನೇರವಾಗಿ ಇಡೀ ಈ ಪ್ರಕರಣದಲ್ಲಿ ಏನು ಕುಮಾರಸ್ವಾಮಿ ಅವ್ರನ್ನ ಇರ್ಬೋದು, ಜೊತೆಗೆ ದೇವೇಗೌಡರ ಕುಟುಂಬವನ್ನು ಎಲ್ಲೋ ಒಂದ್ ಕಡೆ ಟಾರ್ಗೆಟ್ ಮಾಡುವಂತಹ ಕೆಲಸ ಆಗಿದೆಯಾ, ಅವ್ರನ್ನ ಟಾರ್ಗೆಟ್ ಮಾಡಿಯೇ ಈ ಒಂದು ಘಟನೆ ನಡೆದಿದೆಯಾ, ಈ ವಿಡಿಯೋ ವೈರಲ್ ಆಗಿರ್ಬೋದು, ಇದೆಲ್ಲ ವಿಚಾರಕ್ಕೆ ಹಿಂದೆ ಇದು ಟಾರ್ಗೆಟ್ ಆಗಿ ದೇವೇಗೌಡರು ಫ್ಯಾಮಿಲಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಏನಿದೆ, ಅಂತಹ ಆರೋಪಕ್ಕೆ ನೇರವಾಗಿ ಈ ಆಡಿಯೋಗಳು ಕೆಲವೊಂದಷ್ಟು ಸಾಕ್ಷಿಗಳು ಹೇಳ್ತಿರುವಂಥದ್ದು. ಇದರಲ್ಲಿ ಸುಮಾರು ಅಂಶಗಳು ಇದರಲ್ಲಿ ವೈರಲ್ ಆಗ್ತಾವಂಥದ್ದು. ಮೊದಲನೇದಾಗಿ ಡೈರೆಕ್ಟ್ ಟಾರ್ಗೆಟ್ ಮಾಡುವಂಥದ್ದು, ನೀನು ಕುಮಾರಸ್ವಾಮಿ ಅವರ ಹೆಸರನ್ನೇ ಹೇಳು, ಈ ವಿಡಿಯೋವನ್ನು ವೈರಲ್ ಮಾಡಿದ್ದೆ ಕುಮಾರಸ್ವಾಮಿ ಅಂತ ಹೇಳು. ಜೊತೆಗೆ ಅವರು ಯಾಕೆ ಅಂತಂದರೆ ಅವರ ಮಗ ಬೆಳಿಬೇಕಾಗಿದೆ, ಅವ್ರ ಮಗನ ಬೆಳವಣಿಗೋಸ್ಕರ ಈ ವೈರಲ್ ಮಾಡುವಂಥ ಕೆಲಸವನ್ನು ಕುಮಾರಸ್ವಾಮಿ ಮಾಡಿದ್ದಾರೆ ಅಂತ ನೀನು ಹೇಳು ಅಂತೇಳಿ ದೇವರಾಜಗೌಡರಿಗೆ ಶಿವರಾಮೇಗೌಡರು ಹೇಳಿರುವಂತಹ ಅಂಶಗಳು ಈ ಆಡಿಯೋದಲ್ಲಿ ಪತ್ತೆಯಾಗುವಂಥದ್ದು. ಇದು ಮೊದಲನೇ ಪಾಯಿಂಟು. ಎರಡನೇದಾಗಿ ಇನ್ನೊಂದೇನಂತಂದರೆ ಇದನ್ನು ಆ್ಯಕ್ಚುಲಿ ಸಾಮಾನ್ಯವಾಗಿ ಬಳಸಬಾರ್ದು, ಯಾವುದೇ ಒಬ್ಬ ವ್ಯಕ್ತಿಯ ಸಾವನ್ನು ಬಯಸಬಾರ್ದು. ಆದರೆ ಇದರಲ್ಲಿ ಕ್ಲಿಯರಾಗಿ ಹೇಳ್ತಾರೆ ಇಲ್ಲಿ ದೇವೇಗೌಡರು ಮತ್ತು ಅವ್ರ ಮಕ್ಕಳೇನು ಕಮ್ಮಿಯೇನಲ್ಲ, ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿಲ್ವಲ್ಲ ದೇವೇಗೌಡ ಅನ್ನೋ ಒಂದು ಪಾಯಿಂಟನ್ನು ಉಲ್ಲೇಖವನ್ನು ಮಾಡ್ತಾರೆ. ಅಂದರೆ ಇಷ್ಟೆಲ್ಲ ಘಟನೆ ನಡೆದಿದೆ, ದೇವೇಗೌಡರು ಯಾಕಿನ್ನೂ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅಂತೇಳಿ ಶಿವರಾಮೇಗೌಡರು ಒಂದು ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಇದು ಎಷ್ಟು ಮಟ್ಟಕ್ಕೆ ರಾಜಕಾರಣವನ್ನು ಎಷ್ಟು ಮಟ್ಟಕ್ಕೆ ದುರ್ಬಳಕೆ ಮಾಡ್ಕೊಳ್ಳುವಂತಹ ಕೆಲಸ ಆಗ್ತಿದೆ, ಮತ್ತು ಒಬ್ಬ ವ್ಯಕ್ತಿಯ ಸಾವನ್ನೇ ಬಯಸುವಂತಹ ರಾಜಕಾರಣವನ್ನು ಯಾಕೆ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಒಂದು ಕಡೆ ಮೂಡುತ್ತೆ. ಇದರ ಜೊತೆಗೆ ಇನ್ನೊಂದು ಪಾಯಿಂಟ್ ಹೇಳುವಂಥದ್ದು ಏನಂತಂದರೆ, ಇಲ್ಲಿ ರಾಜ್ಯ ಸರ್ಕಾರ ಗೌಡರ ಫ್ಯಾಮಿಲಿಯನ್ನೇ ಮುಗಿಸೋದಕ್ಕೆ ರೆಡಿಯಾಗಿದೆ ಅನ್ನೋ ಪಾಯಿಂಟನ್ನು ಕೂಡ ಹೇಳ್ತಾರೆ. ಅಂದರೆ ಇಲ್ಲಿ ಗೌಡರ ಫ್ಯಾಮಿಲಿನ ಬಲಿ ಮಾಡಲು ಸರ್ಕಾರ ತೀರ್ಮಾನಿಸಿದೆ, ನಿನ್ನ ಹತ್ರ ಏನೇನು ವಿಡಿಯೋ ಇದೆ ಅದೆಲ್ಲದನ್ನು ಕೂಡ ನಮಗೆ ತಂದುಕೊಡು ಅಂತ ಕೇಳುವಂಥ ಕೆಲಸವನ್ನು ಮಾಡ್ತಾರೆ. ನೀನು ಏನು ತಲೆ ಕೆಡಿಸ್ಕೋಬೇಡ, ಅವ್ರನ್ನ ಬಲಿ ಹಾಕೋಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡಿಬಿಟ್ಟಿದೆ ಅಂತ ಹೇಳ್ತಾರೆ. ಈ ಮೂರು ಮೇನ್ ಅಂಶ ಏನಂತಂದರೆ, ಈ ಪ್ರಕರಣದಲ್ಲಿ ದೇವೇಗೌಡರ ಫ್ಯಾಮಿಲಿಯನ್ನು ಬಲಿ ಹಾಕೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಅನ್ನುವಂಥದ್ದನ್ನು ಈ ಒಂದು ಆಡಿಯೋ ಇಲ್ಲಿ ಸ್ಪಷ್ಟವಾಗಿ ಬಿಚ್ಚಿಡುವಂಥ ಕೆಲಸವನ್ನು ಮಾಡುತ್ತೆ. ಇನ್ನು ಈ ವಿಡಿಯೋವನ್ನು ಹಂಚಿಕೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಪೆಂಡ್ರೈವ್ ಹಂಚಿಕೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೂಡ ಶಿವರಾಮೇಗೌಡರು ಒಂದು ಪಾಯಿಂಟನ್ನು ಹೇಳ್ತಾರೆ. ಪೆಂಡ್ರೈವ್ ಹಂಚಿಕೆ ಮಾಡಿದರೆ ತಪ್ಪೇನಿದೆ, ವಾಟ್ಸ್ ರಾಂಗ್ ಇನ್ ದಟ್ ಅಂತ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೆ ಇನ್ನೊಂದು ಪಾಯಿಂಟ್ ಹೇಳ್ತಾರೆ, ಈ ಒಂದು ಮೇನ್ ವೈರಲ್ ಮಾಡಿದರೆ ತಪ್ಪೇನಿದೆ, ನೀವು ಒಬ್ಬರು ಲಾಯರ್ ಅಲ್ವೇನ್ರಿ, ಬಿಡ್ರಿ ಹೋಗ್ಲಿ, ನೀವೇನು ಹಂಚಿಕೆ ಮಾಡಿಲ್ವಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ಅಲ್ಲಿ ಅಮಿತ್ ಶಾ ಅವರ ಹೆಸರನ್ನು ಕೂಡ ತರುವಂಥ ಕೆಲಸವನ್ನು ಮಾಡ್ತಾರೆ. ಅಮಿತ್ ಶಾ ಈಗಾಗಲೇ ಚೆನ್ನೈಯಲ್ಲಿ ಹೇಳಿದರೆ ಕರ್ನಾಟಕ ಹೆಣ್ಮಕ್ಳಿಗೆ ಸೇಫ್ ಆಗಿರೋ ಜಾಲತಾಣ ತಾಣ ಅಲ್ಲ ಅನ್ನೋ ಒಂದು ಪಾಯಿಂಟನ್ನು ಉಲ್ಲೇಖ ಮಾಡಿಲ್ವ, ಯಾಕೆ ತಲೆ ಕೆಡಿಸ್ಕೊಂತ ಅನ್ನೋ ರೀತಿಯಲ್ಲಿ ಹೇಳುವಂಥದ್ದು. ಅಂದರೆ ಈ ಆಡಿಯೋನ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಇವತ್ತು ಎಲ್ಲರೂ ಶಿವರಾಮೇಗೌಡ ಹೇಳಿದಂತೆ ಕೇವಲ ಗೆಸ್ಟ್ ಅಪಿಯರೆನ್ಸ್ ಅಲ್ಲ, ಈ ಪ್ರಕರಣದಲ್ಲಿ ಬಹಳ ದೊಡ್ಡ ರೋಲ್ ಪ್ಲೇ ಮಾಡುವಂಥ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇರುವಂಥದ್ದು. ಮತ್ತು ಆಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದು ಏನಂತಂದರೆ, ಮೊದಲನೇ ದೇವೇಗೌಡರ ಫ್ಯಾಮಿಲಿಯನ್ನು ಟಾರ್ಗೆಟ್ ಮಾಡುವಂಥದ್ದು, ಕುಮಾರಸ್ವಾಮಿಯವ್ರನ್ನ ಟಾರ್ಗೆಟ್ ಮಾಡುವಂಥದ್ದು. ಜೊತೆಗೆ ಇನ್ನೊಂದು ಪ್ರಮುಖವಾದಂಥ ಅಂಶ ಏನಂದರೆ, ಸರ್ಕಾರವೇ ಟಾರ್ಗೆಟ್ ಮಾಡಿ ನಿಂತಿದೆ ಅನ್ನೋ ರೀತಿಯಲ್ಲಿ ಹೇಳ್ತಿರುವಂಥದ್ದು. ಒಟ್ಟಿನಲ್ಲಿ ಈ ಪ್ರಕರಣದಲ್ಲಿ ಒಂದು ಕಡೆ ಈ ಪ್ರಜ್ವಲ್ ರೇವಣ್ಣ ಮಾಡೋಗಿರುವಂತಹ ಎಡವಟ್ಟುಗಳು ಒಂದು ಕಡೆ ಆದರೆ, ಅವರು ವಿಡಿಯೋ ಅಂತ ಹೇಳಾಗ್ತಿರುವಂಥ ವಿಡಿಯೋ ವೈರಲ್ ಆಗಿದೆ, ಅನೇಕ ಮಂದಿಯ ಜೀವನ ನರಕ ಆಗೋಗಿದೆ. ಇದರ ಜೊತೆಗೆ ಇದನ್ನು ವೈರಲ್ ಮಾಡುವ ಮೂಲಕ ಅಷ್ಟು ಜನರ ಮಾನ ಹರಾಜಾಕುವಂಥ ಕೆಲಸ ಏನಾಗಿದೆ, ಆ ಪ್ರಕರಣದ ತನಿಖೆ ಇನ್ವೆಸ್ಟಿಗೇಷನ್ ಸರಿಯಾಗಿ ನಡೀತಿಲ್ಲ, ಇಲ್ಲೊಂದು ಕಡೆ ಸರ್ಕಾರ ಒಂದು ಫೇವರ್ ನಡೆಸ್ತಾ ಇದೆ, ಉದ್ದೇಶಪೂರ್ವವಾಗಿ ಕೇವಲ BJP ಕಾರ್ಯಕರ್ತರು ಮಾತ್ರ ಟಾರ್ಗೆಟ್ ಮಾಡ್ತಿದೆ, ಅದರಲ್ಲೂ ಪ್ರಮುಖವಾಗಿ ವಿಡಿಯೋವನ್ನು ಕಲೆಕ್ಟ್ ಮಾಡಿದಂತಹ ಕಾರ್ತಿಕ್ನ ಬಂಧನ ಮಾಡಿಲ್ಲ, ಆತ ಓಡಾಡ್ಕೊಂಡಿದ್ರು ಅದನ್ನು ಮುಟ್ಟುವಂಥ ಕೆಲಸ ಆಗಿಲ್ಲ, ನವೀನ್ ಗೌಡನ್ನು ಮುಟ್ಟುವಂಥ ಕೆಲಸ ಆಗಿಲ್ಲ. ಆದರೆ ಕೇವಲ ಇಲ್ಲಿ ಒಂದು ಕಮ್ಯುನಿಟಿ ಇರ್ಬೋದು ಮತ್ತು ಒಂದು ಟೀಮನ್ನು ಮಾತ್ರ ಟಾರ್ಗೆಟ್ ಮಾಡಿದರೆ ಒಂದು ಆರೋಪ ಕೇಳಿಬರ್ತದೆ, ಅದರ ನಡುವೆ ಈ ಆಡಿಯೋ ವೈರಲ್ ಆಗಿರುವಂಥದ್ದು ಇಡೀ ಪ್ರಕರಣಕ್ಕೆ ಒಂದು ಬಹಳ ದೊಡ್ಡ ಟ್ವಿಸ್ಟ್ ಕೊಡುವಂತಹ ಕೆಲಸ ಆಗಿದೆ. ಜೊತೆಗೆ ಪ್ರಕರಣದ ವೈರಲ್ ಇಂದಿರುವಂತಹ ರುವಾರಿಗಳು ಯಾರ್ಯಾರು ಅನ್ನುವಂಥದ್ದಕ್ಕೆ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಇದು ಉತ್ತರ ಕೊಡುವಂಥ ಕೆಲಸ ಆಗ್ತಿದೆ. ಆದರೆ ಇದನ್ನು SIT ಪರಿಗಣಿಸುತ್ತಾ ಅನ್ನೋ ಪ್ರಶ್ನೆ ಈಗ ಮೂಡ್ತಿರುವಂಥದ್ದು. ಯಾಕಂತಂದರೆ ಈಗಾಗಲೇ ಎರಡು ಆಡಿಯೋ ವೈರಲ್ ಆಗಿತ್ತು, ಪ್ರಕರಣದ ಹಿಂದೆ DK ಶಿವಕುಮಾರ್ ಅವರಿದ್ದರೆ, ಮತ್ತು ದೇವರಾಜಗೌಡರು ಅವ್ರ ಜೊತೆ ಕರೆದು ಮಾತನಾಡುವಂತಹ ಕೆಲಸವನ್ನು ಮಾಡಿದರು, ಅದಲ್ಲದೆ ನೀನು ಬಾರಪ್ಪ ನಾನು ಮಾತಾಡ್ತೀನಿ ಅಂತ ಹೇಳ್ತಿರುವಂಥದ್ದು, ಮತ್ತು ಮೊನ್ನೆ ದೇವರಾಜಗೌಡರು ಕೂಡ ಒಂದು ಗಂಭೀರ ಆರೋಪ ಮಾಡಿದರು, ನನಗೆ 100 ಕೋಟಿ ಆಫರ್ ಕೊಡುವಂಥ ಕೆಲಸವನ್ನು ಮಾಡಿದರು, ಅದರ ಜೊತೆಗೆ 5 ಕೋಟಿಯನ್ನು ಅಡ್ವಾನ್ಸ್ ಕೊಡೋದಕ್ಕೂ ಕೂಡ ಬಂದಿದ್ದರು ಅಂತೇಳಿ. ಅದೆಲ್ಲ ಬೆಳವಣಿಗೆ ನಡುವೆ ಇವತ್ತು ವೈರಲ್ ಆಗಿರುವಂಥ ಆಡಿಯೋ ಏನಿದೆ, ಇವತ್ತು ಮಾರ್ನಿಂಗ್ ಶಿವರಾಮೇಗೌಡರು ಕೊಟ್ಟಂತಹ ಸ್ಪಷ್ಟನೆ ಏನಿತ್ತು ಅಂದರೆ, ಈ ಪ್ರಕರಣದಲ್ಲಿ ನನ್ನ ಗೆಸ್ಟ್ ಅಪಿಯರೆನ್ಸ್ ಏನಿತ್ತು, ಅದಕ್ಕೆ ಏನೋ ಒಂಥರ ಉತ್ತರ ಕೊಡುವಂತಹ ಕೆಲಸ ಈ ಆಡಿಯೋ ಮಾಡ್ತಿದೆಯಾ ಅನ್ನೋ ಪ್ರಶ್ನೆ ಈಗ ಇರುವಂಥದ್ದು. ಮಧುಸೂದನ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.